ನಿಮಗೂ ಕೂಡ ಜೀವನದಲ್ಲಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅನಿಸ್ತಿದ್ಯಾ? ಹಾಗಾದರೆ ಒಬ್ಬರನ್ನ ಪರಿಚಯಿಸ್ತೀನಿ. ಇವರು ಲೆಕ್ಚರರ್ ಆಗಿದ್ರೂ ಕೂಡ ತನ್ನದೇ ಆದ ಬಿಸ್ನೆಸ್ ಆರಂಭಿಸಬೇಕು ಅಂದಾಗ ಯಾರ ಸಹಾಯ ತೆಗೆದುಕೊಂಡ್ರು ಅನ್ನೋದನ್ನ ಅವರಿಂದಲೇ ತಿಳಿಯೋಣ. ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಸಕ್ಸಸ್ ತೋರಿಸ್ತಾರೆ ಸರ್, ಅದ್ರಿಂದ ಫೇಲ್ಯೂರ್ ಗೊತ್ತಿರೋದಿಲ್ಲ ಅಲ್ವಾ. ಇಲ್ಲಿ ಫ್ಯಾಕ್ಟ್ ಇದೆಯಲ್ಲ, ತುಂಬಾ ಡಿಫಿಕಲ್ಟ್ ಅದ ಒಪ್ಕೊಳ್ಳೋದು, ಗೊತ್ತಾಯ್ತಾ. ಸೊ ಇಲ್ಲಿ ನಾವು ಡೈರೆಕ್ಟ್ ಥ್ರೂ ದ ನಮ್ಮ ಕ್ವಶನ್ಸ್ 1000 ಇರುತ್ತೆ. ಸೊ ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ರಲ್ಲ ಅಲ್ಲಿ, ಆಲ್ರೆಡಿ ನಿಮ್ಗೆ ಗೊತ್ತು ರೆಕಾರ್ಡಿಂಗ್ ಅಂದ್ರೆ ಅವ್ರ ಏನೋ ಮಾಡಿರ್ತಾರೆ ಅದಷ್ಟು ನೋಡ್ಬಿಡೋದಷ್ಟೇ. ಕಾಮೆಂಟ್ ಹಾಕಿದ್ರೆ ಅವ್ರ ಅವಾಗ ಆನ್ಸರ್ ಮಾಡೋದು ಆ ತರ ಆಗುತ್ತೆ. ಈ ತರ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗ್ ಅನ್ನಿಸ್ತು ಸರ್ ನಿಮ್ಮ ಆಪ್ ಮೂಲಕ. ನಮ್ಮ ಹತ್ರ ಹಣ ಇದೆ, ಆಯ್ತಾ, ಹಣ ಹಾಕ್ತೀವಿ ಮಾಡೋರ್ ನಾವು ಕೆಲ್ಸ, ಬಟ್ ಐಡಿಯಾ ಇದೆಲ್ಲ. ಇವನ್ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ನೀವು ಹೆಲ್ಪ್ ಮಾಡ್ತೀರಾ, ತುಂಬಾ ಚೆನ್ನಾಗಿದೆ. ನಿಮ್ದು ಈ ತರ ಸರ್ವಿಸ್ ಇನ್ ಬೇರೆ ಕಡೆ ಎಲ್ಲಿ ಸಿಗುತ್ತೆ ಅಂತ ನನಗೂ ಗೊತ್ತಿಲ್ಲ. ತುಂಬಾ ಯೂಸ್ ಇದೆ ಸರ್. ನಾವು ಈಗ ನಾನು ಆಸ್ ಅನ್ ಎಂಪ್ಲಾಯಿ ಆಗಿ, ಸೊ ನಮ್ಮ ಮಕ್ಕಳಿಗೆ ಓನ್ಲಿ ಥಿಯರಿಟಿಕಲ್ ಬೇಸ್ ಹೇಳ್ಕೊಡೋದು, ಬಟ್ ಪ್ರಾಕ್ಟಿಕಲ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಪ್ರಾಕ್ಟಿಕಲ್ ಅಲ್ಲಿ ಅಲ್ವಾ. ಸೊ ಅಲ್ಲಿ ಬರೋಂತ ಅನೇಕ ರೀತಿಯ ತೊಂದರೆಗಳು ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ಫೇಸ್ ಮಾಡೋ ಹೀಗೆ ಬರುತ್ತೆ ಅಂತ ಒಂದು ರಿಸ್ಕ್ ಇದೆಯಲ್ಲ ಫ್ಯಾಕ್ಟರ್, ಅದನ್ನ ನಿಮ್ ಪ್ರೀವಿಯಸ್ ಗೊತ್ತಿದ್ರೆ ನಾವು ಅಟ್ ಲೀಸ್ಟ್ ರಿಸ್ಕ್ ಫ್ಯಾಕ್ಟರ್ ನ ಕಡಿಮೆ ಮಾಡ್ಕೋಬಹುದು. ಇದು ಹೆಲ್ಪ್ಫುಲ್ ಆಗುತ್ತೆ ಸರ್, ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು ಸರ್. ಈಗ ನಮ್ಮ ಹೇಳ್ದೆ ನಿಮಗೆ ಆಗ್ಲೇ, ನಾನು ಹಣ ಇದೆ ನನ್ನ ಹತ್ರ, ಸೊ ಮಾಡೋ ಕೆಪಾಸಿಟಿ ಇದೆ, ನಾಲೆಡ್ಜ್ ಇದೆ, ಬಟ್ ಅಲ್ಲಿ ಫೇಸ್ ಮಾಡೋಕೆ ಪ್ರಾಬ್ಲಮ್ ಸುಮಾರು ಇರುತ್ತೆ. ಅದನ್ನ ಒಬ್ರು ಗೈಡೆನ್ಸ್, ನೀವು ಬ್ಯಾಕ್ ಒಂದು ಇಟ್ಸ್ ಲೈಕ್ ಗುರು ಅಂತ ಹೇಳ್ಬೋದು. ನೀವು ಹಿಂದೆ ಇದ್ದು ನಾವು ಮುಂದೆ ಮಾಡ್ತಾ ಇದ್ರೆ ನಿಮ್ಮ ಗೈಡೆನ್ಸ್ ಅಲ್ಲಿ ಸಕ್ಸಸ್ ಆಗುತ್ತೆ ಅಂತ ಕಾಣ್ಬೋದು ಸರ್. ನಿಮಗೂ ಕೂಡ ಬಿಸ್ನೆಸ್ ಮಾಡಬೇಕು, ಹಾಗೆ ಆ ಬಿಸ್ನೆಸ್ ನ ಬಗ್ಗೆ ಪ್ರಾಕ್ಟಿಕಲ್ ಗೈಡೆನ್ಸ್ ತಗೋಬೇಕು ಅಂದ್ರೆ ಈ ಕೂಡಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ, ಅಲ್ಲಿ 1200 ನಿಮ್ಮ ಲೈಫ್ ಅನ್ನೇ ಚೇಂಜ್ ಮಾಡೋ ಅಪರ್ಚುನಿಟಿಗಳ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಕಲಿಯಿರಿ.